ಸೋತ್ಕದ ಮನೆ ಆಗ್ಯದ ಹೌದು ಆ ಹಂದ್ರ ಹೋಗಿ ರುದ್ರ ಭೂಮಿ ಆಗ್ಯದ ಹಂದ್ರ ಹಾಗೆ ರುದ್ರ ಭೂಮಿ ಆಗ್ಯದ ಯಾವ ಕಾರಣಕ್ಕಂತ ಕೇಳಿದ್ರ ಯಾವ ಕಾರಣಕ್ಕೆ ಹಿಂದ ಕೈಲಾಸದೊಳಗೆ ಶಿವನ ಶಾಪ ಆಗಿತ್ತು ನೀ ಹಂದ್ರ ಮೇಲೆ ಕೊಟ್ಟಾಗ ನಿನ್ನ ಮರಣ ಆಗಬೇಕಂತೆ ಮರಣ ಆಗಬೇಕಂತ ಆ ಕಾರಣಕ್ಕಾಗಿ ಮಾಯವನ ಗಂಡ ಸೂರ್ಯಪ್ಪ ಹಂದ್ರದಾಗ ತಿರ್ಕೊಂಡಾನ ಹೌದು ತಾಲೂಕು ಜಿಲ್ಲಾ ಯಾವುದಂದ್ರ ಹುಕ್ಕೇರಿ ತಾಲೂಕ ಬೆಳಗಾವಿ ಜಿಲ್ಲಾ ಊರ ಗೋಡಾಗೇರಿ ಊರು ಗೋಡಾಗೇರಿ ಇದು ಹಾ ಇದರ ಉತ್ತರ ನಿಮ್ಮ ಒಂದೊಂದು ಪ್ರಶ್ನೆಗಳನ್ನು ಕೇಳಾರ ಏನಂತ ಕೇಳಾರಪ್ಪ ನಾನು ಹಾ ಇನ್ನೊಂದು ಏನು ಕೇಳಾರಂದ್ರ ಹಾ ಬೀರು ದೇವರ ಕ್ವಾಣೇಶ್ವರನ ಹೊರದಾನ ಕ್ವಾನೂರಾಗ ಹೌದು ಪರಿಶುದ್ಧ ಅಂತ ನಾಮ ಪಡ್ಕೊಂಡ ಮರ್ಯಾಕತ್ತಾನ ಹೌದು ಆ ಕ್ವಾಣೇಶ್ವರನ ಯಾವಲ್ಲಿ ಮರ್ತನ ಮಾಡ್ಯಾನ ಕ್ವಾಣೇಶ್ವರನ ಯಾವಲ್ಲಿ ಮರ್ತನ ಮಾಡ್ಯಾನ ಹುಲಿಜಂತೆ ಅರಿಯಪ್ಪ ಮುತ್ತೆ ಅವರು ಬರೆದಿರ್ತಕ್ಕಂತ ಪುರಾಣದೊಳಗ ಹೌದು ಮೈಮಾರ್ತಕ ಮಾಳಿಂಗ್ರಾಯ ಪುರಾಣದೊಳಗ ಹಾ ಗೋಡ ಬಿದ್ದಲ್ಲಿ ಕೋಡೆಯಾಗ್ಯದ ಹೌದ ಮುಂಡ ಬಿದ್ದಲ್ಲಿ ಮುಂಡಗನೂರಾಗ್ಯದ ಹೌದು ಆ ಮುಂಡ ಬಿದ್ದ ಮುಂಡಗನೂರೊಳಗ ಹಾ ಒಂದೊಂದು ಹೆಸರಪ್ಪ ವಾಡಗಳು ಅದಾವ ಅದಾವಲ್ರಿಪ್ಪ ಆ ಇನ್ನು ಕ್ವಾಣೇಶ್ವರ ಎಲ್ಲಿ ದೇಹ ಬಿಟ್ಟಾನ ಎಲ್ಲಿ ಪ್ರಾಣ ಬಿಟ್ಟಾನ ಅಂತ ಕೇಳಿದ್ರ ಏನ್ರಿಪ್ಪ ಕುಂಬಿರಾಯನ ಪಟ್ಟಣ ಕುಂಬಿರಾಯನ ಪಟ್ಟಣದೊಳಗ ಅದಕ್ಕ ಈ ಸದ ಕ್ವಾಣೂರ್ ಅಂತಾರ ಕ್ವಾಣೂರ್ ಅಂತಾರ ಹೌದು ಹೌದು ಅವನ ಮಸ್ತಕದ ಮೇಲೆ ಹಸ್ತಿಟ್ಟಿಕರಿಂದ ಹಾ ನಿನ್ನ ಕೂಣ ಸೂರ್ಯಚಂದ್ರ ಇರುವವರೆಗೂ ಇದೆ ಕುಂಬಿರಾಯನ ಪಟ್ಟಣದಾಗ ಉಳಿಸ್ತೀನಿ ಜೀವ ಬಿಡಂದಾಗ ಹೌದು ಎಲ್ಲಿ ಕುಂಬಿರಾಯನ ಪಟ್ಟಣ ಅಂದ್ರೆ ಕ್ವಾನೂರ್ ಒಳಗೇನೆ ಕ್ವಾಣೇಶ್ವರ ಜೀವ ಬಿಟ್ಟಾನ ಅವ ಎಲ್ಲಿ ಜೀವ ಬಿಟ್ಟಾನ ಅಲ್ಲೇ ಮರ್ದನ ಆಗ್ಯದ ಹಾ ಹಾ ಈ ಸದಲ್ಲಿ ಕ್ವಾನೂರ್ ಐತಿ ಐತಿ ಜಮಖಂಡಿ ತಾಲೂಕ ಬಾಗಲಕೋಟೆ ಜಿಲ್ಲಾ ಹೌದು ಹೌದು ಮುಂದಿನ ಸಂಧಿಗೆ ಎರಡು ಪ್ರಶ್ನೆಕ್ಕ ಉತ್ತರ ನಮ್ಮ ಗುರುಜಿ ಅವರು ಒಪ್ಕೊಂಡ್ರು ಒಪ್ಪಲಿ ಒಪ್ಪಲಿಕ್ಕೆ ಪಾತಂದ್ರ ಏನಂತ ಹಿಂಗೈತೈತೆ ತಿಳಿಸ್ಕೊಡ್ತಾರ ಭರವಸೆ ನಮಗೈತಿ ಸಂತೋಷ ಐತಿ ಹಾ ಇನ್ನ ನಮ್ಮ ಮಾಸ್ತರ ಹಿರಿಯ ಕಲಾವಂತರಿಗೆ ಅರಬಟ್ಟ ಕಲಾವಂತರಿಗೆ ನಾವೊಂದು ಎರಡು ಪ್ರಶ್ನೆ ಕೇಳ್ಬೇಕಾಗಿಪ್ಪ ಏನತ್ತ ಕೇಳಿದ್ರ ಹಾ ಯಾವ ಇದೆ ನಮ್ಮ ಹಾಲು ಮತ್ತದೊಳಗ ಹೌದು ಹಾಲು ಮತ್ತದ ಒಬ್ಬ ಸಿದ್ಧ ಒಬ್ಬ ಸಿದ್ಧ ನದಿ ಮ್ಯಾಲ ಕಂಬಳಿಯನ್ನ ಹಾಸಿ ಕಂಬಳ ಗದಿಗೆ ಮ್ಯಾಲ ಕುಂತು ಹಾ ಕೈ ಒಳಗೆ ಒಣ ಭಂಡಾರವನ್ನು ಹಾಕಿಕೊಂಡ ಹೌದು ಆ ಒಂದು ಪಟ್ಟಿನಿಂದ ಅದೇ ನೀರು ತಗೊಂಡ ಅಂಗೈ ಒಳಗೆ ಬಿಡ್ತಾನ ಹಾ ಆ ನೀರ್ ಆ ಬೆಟ್ಟಗಳಿಗೆ ಆ ಭಂಡಾರ ಪೂರ್ತಿ ನೀರ್ ಆಯ್ತಪ್ಪ ಅಂತಂದ್ರೆ ಬ್ಯಾರೆ ಕರೀತಾರ ಹೌದು ಒಡೆದ್ರ ಬ್ಯಾರೆ ಕರೀತಾರ ಹೌದು ಹೌದು ಆ ಒಡೆದ್ರೆ ಏನ ಸಂಕೇತ ಅದ ಹೌದ ಇನ್ನ ಅದ ಗಟ್ಟಿ ಆಯ್ತಪ್ಪ ಅಂದ್ರೆ ನೀರ್ ಆಯ್ತಂದ್ರೆ ಏನ ಸಂಕೇತ ಅದ ಹೇಳ್ತಾರೆ ಹೇಳ್ತಾರೆ ಕಲಾವಂತರು ಆ ಸಿದ್ಧನ ಹೆಸರೇನು ಹೌದು ಇದು ಒಣ್ಣೆದು ಎರಡನೇ ಟ್ರಿಪ್ಪ ಇನ್ನು ಎರಡನೇದು ಯಾವ್ದತ್ತ ಕೇಳಿದ್ರ ಶಿವ ಹೌದ ಸೃಷ್ಟಿಕರ್ತ ಪರಮಾತ್ಮ ಹೌದು ಆ ಉಣ್ಣಿ ಜನಿವಾರ ಹಾಕೊಂಡ್ರಿ ಉಣ್ಣಿ ಜನಿವಾರ ಉಣ್ಣಿ ಜನಿವಾರ ಆ ಉಣ್ಣಿ ಜನಿವಾರ ಯಾವ ಕಾರಣಕ್ಕಾಗಿ ಶಿವ ತೊಟ್ಟಾನು ಹೌದು ಹೌದು ಈ ಎರಡು ಘರ್ಷಣೆ ರೂಪದೊಳಗ ಹಾ ಮುಂದಿನ ಸಂಧಿಗೆ ಸಹ ವಿಸ್ತಾರವಾಗಿ ನಮ್ಮ ಅರಬಟ್ಟ ಕಲಾವಂತರು ಉತ್ತರಗಳನ್ನ ಕೊಡ್ತಾರೆ ಕೇಳ್ತಮ್ಮ ಹಾ ಈ ಮಾನವ ಜನ್ಮ ಹೌದು ಹಂಗ ಅನ್ನೋದು ಬಹಳ ಚಂದ ಹೇಳಿದಾರ ನಮ್ಮ ಗುರುಜಿ ಅವರು ಹೇಳಿರಪ್ಪ ಈ ಕಮಿಟಿ ಹಿರಿಯರು ಏನ್ ಹೇಳ್ಯಾರಂದ್ರ ಹಾ ಎರಡೆರಡು ಪ್ರಶ್ನೆಗಳನ್ನ ಘರ್ಷಣೆ ರೂಪದೊಳಗ ಅದು ಆಧಾರ ರೂಪವಾಗಿನೇ ಹೇಳ್ಬೇಕಂತ ಹೇಳ್ಯಾರ ಇರ್ಲಿ ಕಮಿಟಿ ಪ್ರಕಾರ ವಿಷಯಗಳು ನಡೆದಾವ ಪ್ರಶ್ನೆ ನಡೆದಾವ ಇನ್ನ ನೀವೆಲ್ಲ ಹಿರಿಯರು ಕೂಡಿಕೆ ಇಷ್ಟೆಲ್ಲ ಕೂತಿ ಕೇಳಾಕತ್ತೀರಿ ಅಂದ್ರೆ ನಮಗೊಂದು ಎರಡು ಸಂಘದೊಳಗ ಒಂದು ಅನುಭವದ ವಿಷಯಗಳನ್ನ ಇಟ್ಟು ಮಾತಾಡ್ಕೊತ ಹೋಗ್ಬೇಕು ಅನ್ನೋ ವಿಚಾರ ಐತಿ ಹೌದು ಅದಕ್ಕೆಲ್ಲ ಕೊಟ್ರೆ ಹೇಳನು ಇಲ್ಲಾಂದ್ರೆ ಇಷ್ಟ ಅಂದ್ರೆ ಇಷ್ಟ ಅನ್ಲಾಕತ್ತ ಹಿರಿಯರು ಇರ್ಲಿ ಪ್ರತಿ ಸಂಧಿ ಒಮ್ಮೆ ಎರಡೆರಡು ಪ್ರಶ್ನೆಗಳನ್ನು ಕೇಳ್ಕೊತಾ ಯಥಾ ಪ್ರಕಾರ ನಾಲ್ಕ ನುಡಿ ಸತ್ಯ ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿ ಚಾಲ ಹಾಡಿ ಮುಂದಿನ ಸಂಧಿಗೆ ಅರಬೆಟ್ಟ ಕಲಾವಂತರಿಗೆ ಚಾನ್ಸ್ ಹೋಗ್ತದೆ ಯಾವ ರೀತಿ ಬರ್ತಾರೆ ಅದೇ ರೀತಿ ನಾವು ಮುಂದೆ ಹೋಗೋಣ ಕೇಳಿ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಹಾಡಿ